ನಮಸ್ಕಾರ ನಮ್ಮ ಕನ್ನಡ ನಾಡಿನ ರಾಜಧಾನಿ ಬೆಂಗಳೂರಿನಲ್ಲಿ ಅದರ ಹೃದಯದಂತಿರ್ತಕ್ಕಂತಹ ಒಂದು ಕಟ್ಟಡ ಅಂತಂದರೆ ವಿಧಾನಸೌಧ ಕಟ್ಟಡ ವಿಧಾನಸೌಧ ಅದನ್ನು ಇತ್ತೀಚೆಗಷ್ಟೇ ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಕಟ್ಟಡ ಅದನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನ ಬೆಂಗಳೂರಿಗೆ ಬಂದರೆ ಅವರು ಮೊದಲು ನೋಡ್ತಕ್ಕಂಥದ್ದು ವಿಧಾನಸೌಧ ಯಾಕೆಂದರೆ ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಒಳ್ಳೆಯ ವಾಸ್ತುಶಿಲ್ಪಿ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂತಹ ಒಂದು ಅಪೂರ್ವವಾಗಿರ್ತಕ್ಕಂಥ ಕಟ್ಟಡ ಈ ಕಟ್ಟಡ ಕಟ್ಟೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಎರಡನೇ ನಮ್ಮ ನಾಡಿನ ಎರಡನೆಯ ಮುಖ್ಯಮಂತ್ರಿಯಾಗಿದ್ದಂತಹ ಕೆಂಗಲ್ ಹನುಮಂತಯ್ಯನವರು ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಈ ಕಲ್ಪನೆ ಬರುತ್ತೆ ಇದನ್ನು ಏನಾದರೂ ಮಾಡಿ ಒಳ್ಳೆಯ ಒಂದು ನಮ್ಮ ಶಾಸನ ಸಭೆಗೋಸ್ಕರ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಆಗ ಅವರು ಅನೇಕ ಕಡೆ ಓ ಓಡಾಡಿ ಅಲ್ಲಿರ್ತಕ್ಕಂಥ ಕಟ್ಟಡಗಳ ವಿನ್ಯಾಸವನ್ನು ಪರಿಶೀಲನೆ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ನಮ್ಮ ಬೆಂಗಳೂರಿನಲ್ಲಿ ಮಾಡೋದಕ್ಕೆ ಅವರು ನಿರ್ಧರಿಸ್ತಾರೆ ಆಗ ಖೈದಿಗಳನ್ನು ಖೈದಿಗಳನ್ನು ಕರೆಸಿ ಅವರಿಗೆ ಈ ಕೆಲಸವನ್ನು ಹಚ್ತ ಹಚ್ಚುತ್ತಾರೆ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಿಂತ ಮೊದಲು ಅವರು ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ಒಬ್ಬ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನು ಹೊದ್ದಿ ಹೊತ್ತಿದ್ದಂತಹ ಮುನಿಯಪ್ಪನವರನ್ನು ತಮ್ಮ ಕಚೇರಿಗೆ ಕರೆಸ್ತಾರೆ ಕಚೇರಿಗೆ ಕರೆಸಿ ಅವರು ಹೇಳ್ತಾರೆ ಈ ಕಟ್ಟಡ ಬಹಳ ಅದ್ಭುತವಾಗಿ ಮೂಡಿಬರಬೇಕು ಬಹಳ ಸುಂದರವಾಗಿ ಮೂಡಿಬರಬೇಕು ಇಂತಹ ಕಟ್ಟಡ ಬಹುಶಃ ಎಲ್ಲೂ ಇರಬಾರ್ದು ಅಂತ ಒಂದು ಕಟ್ಟಡವನ್ನು ನೀವು ನಿರ್ಮಾಣ ಮಾಡಬೇಕು ಅದಕ್ಕೆ ನಮ್ಮ ಸರ್ಕಾರ ನಿಮಗೆ ಸಂಪೂರ್ಣವಾಗ ಒಂದು ಸಹಕಾರವನ್ನು ನೀಡುತ್ತೆ ಆದರೆ ನೀವು ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ನಿಮ್ಮ ಮುಂದೆ ಒಂದು ಲೋಟ ಹಾಲು ಇಟ್ಟಿದ್ದೀನಿ ಈ ಹಾಲನ್ನು ಕುಡಿಯೋದಕ್ಕಿಂತ ಮುಂಚೆ ಒಂದು ಪ್ರತಿಜ್ಞೆ ಏನು ಮಾಡಬೇಕು ಅಂತಂದರೆ ಈ ಕಟ್ಟಡ ಮುಗಿಯವರೆಗೂ ಸಹ ನೀವು ಅದರ ಮೇಲುಸ್ತುವಾರಿಯನ್ನು ಹುಡ್ಕೋಬೇಕು ಭ್ರಷ್ಟಾಚಾರಕ್ಕೆ ಎಲ್ಲೂ ಎಡೆ ಇರಬಾರ್ದು ಆ ರೀತಿ ನೀವು ಪ್ರಮಾಣವನ್ನು ಮಾಡಿ ಈ ಹಾಲನ್ನು ಕುಡಿದು ಈ ಕಟ್ಟಡ ನಿರ್ಮಾಣದ ಕಾರ್ಯದಲ್ಲಿ ನೀವು ತೊಡ್ಕೋಬೇಕು ಅಂತ ಹೇಳಿದಾಗ ಅವಾಗ ಮುನಿಯಪ್ಪನವರಿಗೆ ತುಂಬ ಸಂತೋಷವಾಗುತ್ತೆ ಅವರು ಕೆಂಗಲ್ ಹನುಮಂತಯ್ಯನವರ ಆಶಯದಂತೆ ಅದರ ಜವಾಬ್ದಾರಿಯನ್ನು ಹೊತ್ತರಡ್ತಾರೆ ಹೊತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅದರ ಆಗುತ್ತೆ ಸಾವಿರದ ಐವತ್ತಾರರಲ್ಲಿ ಮುಗಿಯುತ್ತದೆ ಆದರೆ ದುರದೃಷ್ಟ ಹೇಗಿರುತ್ತೆ ಅಂತಂದರೆ ಅವರು ಇನ್ನೇನು ಕಟ್ಟಡ ಮುಗಿದು ಅದರಲ್ಲಿ ತಮ್ಮ ಕಚೇರಿಯಲ್ಲಿ ಕುಳಿತು ಕುಳಿತುಕೋಬೇಕು ಅನ್ನುವ ಸಂದರ್ಭದಲ್ಲಿ ಆ ಕೆಂಗಲ್ ಹನುಮಂತಯ್ಯನವರ ಮೇಲೆ ಅವಿಶ್ವಾಸ ನಿರ್ಣಯ ತಂದು ಅವ್ರನ್ನ ಆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಡ್ತಾರೆ ಅವಾಗ ಅವರಿಗೆ ತುಂಬ ಮನಸ್ಸಿಗೆ ಅನುವಾಗುತ್ತೆ ಆದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ ಅಂತಕ್ಕಂಥದ್ದು ಅವರ ಭಾವನೆ ಅವತ್ತು ರಾಜೀನಾಮೆಯನ್ನು ಬಿಟ್ಟು ನೀಡಿ ಅವರು ಮಾರನೇ ದಿವಸನೇ ವಿಧಾನಸೌಧದ ಕಟ್ಟಡದ ಮುಂದೆ ಬಂದು ನಿಂತ್ಕೊಳ್ತಾರೆ ಅವರ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಹರಿದು ಬರ್ತಾ ಇರುತ್ತೆ ಯಾಕೆಂದರೆ ಕಷ್ಟಪಟ್ಟು ಕಟ್ಟಿರ್ತಕ್ಕಂತಹ ಆ ಒಂದು ಕಟ್ಟಡದಲ್ಲಿ ಅವರ ಅಧಿಕಾರವನ್ನು ಮಾಡೋದಕ್ಕೆ ಆಗಲಿಲ್ಲಲ್ಲ ಅಂತಕ್ಕಂಥ ಒಂದು ಯಾವುದೋ ನೋವಿರ್ಬೋದು ಆದರೆ ವಿನಾಕಾರಣ ನನ್ನನ್ನು ಅಧಿಕಾರದಿಂದ ಇಳಿಸಿದ್ರಲ್ಲ ಅಂತಕ್ಕಂಥ ನೋವು ಅವರಲ್ಲಿ ಇರುತ್ತೆ ಆ ದೃಶ್ಯವನ್ನು ನೋಡ್ತಾ ಇದ್ದಂತಹ ಆ ಸೋಲೂರು ಸಿದ್ದಪ್ಪನವರು ಮತ್ತು ಅಲ್ಲೇ ಇದ್ದಂತಹ ಗೋ ಶಾಂತವೇರಿ ಗೌಡರು ಈ ದೃಶ್ಯವನ್ನು ನೋಡಿ ಅವ್ರ ಕಣ್ಣು ಅವರ ಕಣ್ಣುಗಳಲ್ಲೂ ಸಹ ಕಣ್ಣೀರು ಹರಿಯುತ್ತೆ ಅವರನ್ನು ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಇಂಜಿನಿಯರ್ಗಳು ಕೆಲಸಗಾರರು ಎಲ್ಲರೂ ಸಹ ಈ ದೃಶ್ಯವನ್ನು ನೋಡಿ ಮೂಕ ವಿಸ್ಮಿತರಾಗ್ತಾರೆ ಅಂತಹ ಕನ್ನಡ ನಾಡಿಗೆ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಕಟ್ಟಡವನ್ನು ನೀಡಿ ಇವತ್ತು ಅದು ಜಗತ್ ಪ್ರಸಿದ್ಧ ಆಗೋದಕ್ಕೆ ಕಾರಣರಾಗಿರ್ತಕ್ಕಂತಹ ಕೆಂಗಲ್ ಹನುಮಂತಯ್ಯನವರನ್ನು ನಾವು ವಿಧಾನಸೌಧದ ಕಟ್ಟಡವನ್ನು ಇರೋವರೆಗೂ ಸಹ ಅದನ್ನು ಅವ್ರನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು ಅವರು ಆ ವಿಧಾನಸೌಧದ ಮೇಲೆ ಒಂದು ಘೋಷ ವಾಕ್ಯವನ್ನು ಬರೆಸಿದರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಾವು ದೇವರ ಕೆಲಸವನ್ನು ಯಾವ ರೀತಿ ನಿಷ್ಠೆಯಿಂದ ಮಾಡ್ತೀವಿ ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಆ ರೀತಿಯ ಒಂದು ನಿಷ್ಠೆ ಭಕ್ತಿ ಪ್ರಾಮಾಣಿಕತೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲೂ ಇರಬೇಕು ಅನ್ನೋದನ್ನು ಅದು ತೋರಿಸುತ್ತೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿದ ಕೆಂಗಲ್ ಹನುಮಂತಯ್ಯನವರು ಮತ್ತು ಈ ನಮ್ಮ ಕನ್ನಡ ನಾಡಿನ ಹೃದಯದಂತಿರ್ತಕ್ಕಂಥ ವಿಧಾನಸೌಧ ಈಗ ಅರವತ್ತು ವರ್ಷಗಳನ್ನು ಪೂರೈಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ನಮಸ್ಕಾರ